हलो स्नेहितरे नमस्कार वेलकम बैक टू शोभिता क्रियेशन्स नोड़ी फ्रेंड्स नानिवत्तु निम्गे ई नेट्टेड्डल्ली स्लीविगे इल्ली करु तर माडोदन्न तोर्सोण अंत ई वीडियोन माड्ता इदीनि नोड्द्रल्ल ईग ननगे स्लीव साल्टेज इदे सो हागागि नानु स्वल्प जॉइंट कूड हाकोंडिदीनि हागे क्यानवास गे नोडि ई रीति 1.5 इंच गे बैंगल अल्ली ई रीतियागि नानु करु तर नानु मार्कन माड्कोंडु काटन गे इदन्न ऐरन माड्कोंड्रे निम्गे स्टिफ आगि नीट आगि ई रीतियागि कूत्कोळ्ळुत्ते इदन्न नीवु स्लीव बॉटम ईग ट्रेंडिंग अल्लिरोदु ई तरने करुव डिसैन अंत ಮತ್ತೆ ಇವರು ನಮಗೆ ಲೈನಿಂಗ್ ಏನು ಬೇಡ ಅಂತ ಹೇಳಿರೋದ್ರಿಂದ ಸೋ ನಾನು ಇಷ್ಟು ಬಾಟಮಿಗೆ ನಾವು ಡಿಸೈನ್ ಮಾಡ್ತೀವಿ ಅಂದರೆ ಸ್ವಲ್ಪನಾದ್ರೂ ಸ್ಟಿಫ್ನಿಂಗಿಗೆ ಬೇಕೇ ಬೇಕಲ್ವ ಫ್ರೆಂಡ್ಸ್ ಸೋ ಹಾಗಾಗಿ ಈಗ ಇದನ್ನು ನಾವು ನೋಡಿ ಈ ರೀತಿಯಾಗಿ ಇಟ್ಕೊಂಡು ಕ್ಲೀನಾಗಿ ನಾವು ಸ್ಟಿಚ್ನ ಹಾಕೋಬೇಕು ಮತ್ತು ಗುಂಪಿನಿಂದ ಕ್ಲೀನಾಗಿ ಲಾಕ್ ಮಾಡ್ಕೊಬಿಡಿ ಆವಾಗ ಬಟ್ಟೆ ಎಲ್ಲೂ ಜರ್ಗಲ್ಲ ಅಲ್ಲದೆ ನಾನು ಯಾವುದೇ ರೀತಿ ಸ್ಲೀವ್ ಶೇಪ್ನ ಕಟ್ ಮಾಡ್ಕೊಂಡಿಲ್ಲ ಎಷ್ಟು ಬೇಕು ಅನ್ನೋದನ್ನ ಅಂದಾಜಲ್ಲಿ ಇದು ಮಾಡ್ಕೊಂಡು ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡು ಫಸ್ಟ್ ಡಿಸೈನ್ನ ಮಾಡಿ ಆಮೇಲೆ ಸ್ಲೀವ್ ಶೇಪ್ನ ಕಟ್ ಮಾಡ್ಕೊಂತೀನಿ ಮತ್ತು ಇಲ್ಲಿ ಅಷ್ಟೇ ಈ ಕರ್ವ್ ಏನಿದೆ ಇದು ಪಾಯಿಂಟ್ನ ಕೂರಿಸ್ಕೊಂಡು ಟರ್ನ್ ಮಾಡಬೇಕಾದ್ರೆ ಕ್ಲೀನಾಗಿ ಟರ್ನ್ ಮಾಡ್ಕೊಳ್ಳಿ ಮತ್ತು ಶೇಪ್ಸ್ ಅನ್ನೋದು ನಿಮಗೆ ಬಾಟಮಲ್ಲಿ ಬರೋದ್ರಿಂದ ಆ ಕರ್ವ್ ಶೇಪ್ಸು ಪರ್ಫೆಕ್ಟಾಗಿ ಬರಬೇಕು ಫ್ರೆಂಡ್ಸ್ ನೀವು ಏನು ಮಾರ್ಕ್ ಮಾಡಿದ್ದೀರಾ ಅದ್ರ ಮೇಲೆ ಕರೆಕ್ಟಾಗಿ ಸ್ಟಿಚಿಂಗ್ ಕೂತ್ಕೊಳ್ಳೋ ಥರ ನೀವು ಸ್ಟಿಚ್ನ ಹಾಕಿ ಆವಾಗ ನಿಮಗೆ ಇದು ಕರ್ವ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಒಂದು ಕರ್ವ್ಗೂ ಇನ್ನೊಂದು ಕರ್ವಿಗೂ ಆ ಪಾಯಿಂಟ್ ಇದೆಯಲ್ಲ ಆ ವಿ ಶೇಪ್ ಪಾಯಿಂಟ್ ಅದನ್ನ ಪರ್ಫೆಕ್ಟಾಗಿ ಕೂರಿಸಿ ಏಕೆಂದರೆ ಅಲ್ಲಿ ಕೂರಿಸಿದಾಗ ಒಂದು ನೀಡಲ್ನ ಕೂರಿಸಿ ಟರ್ನ್ ಮಾಡಿ ಸ್ಟಿಚ್ನ ಹಾಕಿ ಆವಾಗ ನಿಮಗೆ ಏನಾಗುತ್ತೆ ಆ ಕರ್ವ್ ಸ್ಟಿಚಿಂಗ್ ಆ MMM ಅನ್ನೋ ಥರ ಬರುತ್ತಲ್ಲ ಆ ರೀತಿಯಾಗಿ ಬಂದರೆ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಲುಕಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲದೆ ಇದು ನೆಟೆಡ್ ಕ್ಲಾತ್ ಆದ್ದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಪೂರ್ತಿ ಫಿನಿಶ್ ಆದಮೇಲೆ ಗೊತ್ತಾಗತ್ತೆ ಸೊ ಈ ರೀತಿಯಾಗಿ ನೀವು ಸ್ಟಿಚ್ ಹಾಕಾದಮೇಲೆ ಎಕ್ಸಸ್ ಅನ್ನೋದನ್ನ ಸ್ವಲ್ಪ ಒಂದು 1/4 ಇಂಚಷ್ಟು ಅಥವಾ ಒಂದು ಬಿಟ್ಟಷ್ಟು ನೀವು ಕಚ್ಚಾ ಬಿಟ್ಟು ಕಟ್ ಮಾಡಿ ತುದಿಗೆ ನೀವು ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ ಓಪನ್ ಆಗಿಬಿಡತ್ತೆ ಫ್ರೆಂಡ್ಸ್ ಅಲ್ಲದೆ ನೆಟೆಡ್ ಕ್ಲಾತ್ ಆದ್ದರಿಂದ ನೀವು ಒಂದು ಸರಿ ಸ್ಟಿಚ್ ಹಾಕಿ ಮತ್ತೆ ಎಲ್ಲ ಸ್ಟಿಚ್ ಹಾಕೋಕ್ಕಾಗಲ್ಲ ನೀವು ಫಸ್ಟು ಮಾಡಬೇಕಾದ್ರೇ ಕ್ಲೀನಾಗಿ ಮಾಡಬೇಕು ಸೊ ಹಾಗಾಗಿ ಮಿನಿಮಮ್ ಕಚ್ಚನ ಬಿಟ್ಟು ನೀವು ಎಲ್ಲನೂ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ನ ಆಗ್ಬೋದು ಕ್ಲಾತ್ನ ಆಗ್ಬೋದು ಕ್ಲೀನಾಗಿ ಟ್ರಿಮ್ ಮಾಡಬೇಕಾದ್ರೆ ತುಂಬಾ ಹುಷಾರು ಥ್ರೆಡ್ ಕಟ್ ಆಗದೇ ಇರೋ ರೀತಿಯಲ್ಲಿ ನೀವು ಕಟ್ನ ಮಾಡ್ಕೋಬೇಕಾಗತ್ತೆ ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಕಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಕಟ್ನ ಮಾಡಿ ಹೀಗೆ ಕಟ್ ಮಾಡಿ ಆದಮೇಲೆ ನೀಟಾಗಿ ಈ ವಿ ಶೇಪ್ಸ್ ಎಲ್ಲ ಇರುತ್ತಲ್ಲ ಇಲ್ಲಿಗೆ ನೀವು ನ್ಯಾಚ್ನ ಮಾಡ್ಕೋಬೇಕು ಮತ್ತು ಕರ್ವ್ ಇರುತ್ತಲ್ಲ ಅಲ್ಲೂ ಅಷ್ಟೇ ನ್ಯಾಚ್ ಮಾಡಬೇಕಾದ್ರೆ ಕೂಡ ಹುಷಾರು ಥ್ರೆಡ್ ಕಟ್ ಆಗದೆ ಇರೋ ಥರ ನ್ಯಾಚ್ನ ಮಾಡಿ ನೋಡಿ ಈ ರೀತಿಯಾಗಿ ನೀವು ಉಲ್ಟಾ ಮಾಡ್ಕೊಳ್ಳಿ ಪ್ರತಿಯೊಂದು ಶೇಪ್ಸು ಪರ್ಫೆಕ್ಟಾಗಿ ಬಂದಿದೆಯಾ ಅನ್ನೋದನ್ನ ನೀಟಾಗಿ ನೋಡ್ಕೊಳ್ಳಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇದು ನೆಟೆಡ್ ಕ್ಲಾತು ಯಾವುದೇ ರೀತಿ ಶಾರ್ಪ್ ಎಡ್ಜಸ್ ಇರೋದನ್ನೆಲ್ಲ ಯೂಸ್ ಮಾಡಬೇಡಿ ಸೊ ಓಪನ್ ಆಗಿಬಿಡತ್ತೆ ಸೊ ಹಾಗೆಯೇ ನಿಮ್ಮ ಕೈಯಲ್ಲೇ ಇದನ್ನ ಉಲ್ಟಾ ಮಾಡಬೇಕು ಹೀಗೆ ಉಲ್ಟಾ ಮಾಡಿ ಆದಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಕ್ಸಸ್ ಇರುತ್ತಲ್ಲ ನಾನು ಎಡ್ಜಸ್ಸಲ್ಲಿ ಬಿಟ್ಕೊಂಡಿದ್ದೀನಲ್ಲ ಸ್ಲೀವ್ದು ಅಂತ ಅಲ್ಲಿಗೆ ನಾನು ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ಫೋಲ್ಡ್ ಮಾಡಾದಮೇಲೆ ನಾವಿಲ್ಲಿ ಕ್ಯಾನ್ವಾಸಿಗೆ ಕ್ಲಾತ್ನ ಐರನ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನ ಸ್ವಲ್ಪ ಉದ್ದ ಬಿಟ್ಕೊಂಡಿರಿ ಏನಕ್ಕೆ ಅಂತಂದರೆ ನೋಡಿ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ರೆ ನಿಮಗೆ ಕಚ್ಚ ಎಲ್ಲೂ ಓಪನಿಂಗ್ ಬರಲ್ಲ ಮತ್ತು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೀವು ಏನು ಐರನ್ ಮಾಡೋಕ್ಕೆ ಅಂತ ತೊಗೊಂಡಿರ್ತೀರಲ್ಲ ಅದನ್ನು ಅಷ್ಟೇ ನಿಮ್ಮದು ಏನು ಕ್ಯಾನ್ವಾಸ್ ಇರುತ್ತೆ ಅದಕ್ಕಿಂತ ಒಂದು 1/2 ಇಂಚು ಜಾಸ್ತಿ ಇಟ್ಕೊಳ್ಳಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ರೆ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ಏನಕ್ಕೆ ಅಂದರೆ ನಾವು ಇದಕ್ಕೆ ಯಾವುದೇ ರೀತಿ ಲೈನಿಂಗ್ನ ಯೂಸ್ ಮಾಡಿಲ್ಲಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ನೋಡಿ ಹೀಗೆ ರೆಡಿ ಮಾಡಿ ಆದಮೇಲೆ ನಾವು ಸೀದಾ ಅದು ಉಲ್ಟಾ ಇರುತ್ತಲ್ಲ ಅಲ್ಲಿಂದ ನಾವು ನೀಟಾಗಿ ಇರತ ಮಾಡಿಕೊಂಡು ಸೀದಾ ಇರೋ ಕಡೆಗೆ ಈ ರೀತಿಯಾಗಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ನೋಡಿ ಸ್ಲೀವ್ದು ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ಇಷ್ಟು ನಾವು ರೆಡಿ ಮಾಡಿ ಆದಮೇಲೆ ನೋಡಿ ಇಲ್ಲಿ ನಾನು ಪೇಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ನೆಟೆಡ್ ಕ್ಲಾತ್ ಆದ್ದರಿಂದ ಮಾರ್ಕ್ ಮಾಡೋದಕ್ಕೆ ಸರಿ ಹೋಗೋಲ್ಲ ಮತ್ತು ಕಂಫರ್ಟಬಲಾಗಿ ಕಟ್ ಮಾಡೋದಕ್ಕೆ ಸರಿ ಹೋಗೋಲ್ಲ ಅಂತ ಈ ರೀತಿ ನ್ಯೂಸ್ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನೀವು ಏನು ನೆಟೆಡ್ ಕ್ಲಾತ್ ಇದೆ ಅದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ಲೀವ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಕಟ್ನ ಮಾಡ್ಬೋದು ಮತ್ತು ಡಿಸೈನ್ ಕೂಡ ಅಷ್ಟೇ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್